ಬೆಂಗಳೂರಿನಲ್ಲಿ ನಿನ್ನೆ ನಡೆದಂತಹ ಒಂದು ಹೃದಯ ವಿದ್ರಾವಕ ಅಮಾನವೀಯ ಘಟನೆಯ ಬಗ್ಗೆ ಇವತ್ತು ನಾವು ಹೇಳ್ತಾ ಇದ್ದೀವಿ ನಿಮಗೆ. ಫಲ ಕೊಡೋದಕ್ಕೆ ಬಂದಿದ್ದ 100 ಅಡಿಕೆ 50 ತೆಂಗಿನ ಮರಗಳನ್ನ ಹಿಂದೆ ಮುಂದೆ ನೋಡದೆ ಕತ್ತರಿಸಿ ಹಾಕಲಾಗಿದೆ ಜಾತ್ರೆಯ ನೆಪದಲ್ಲಿ. ಮಹಿಳಾ ದಿನಾಚರಣೆಯ ದಿನ ಮಹಿಳೆಯೊಬ್ಬಳು ಎದೆ ಎದೆ ಬಡ್ಕೊಂಡು ಕೇಳ್ತಾ ಇದ್ರು ಕೂಡ ಯಾರಿಗೂ ಕರುಣೆ ಬರಲಿಲ್ಲ. ಆ ಜಮೀನನ್ನ ತಮ್ಮ ಹೆಸರಿಗೆ ಮಾಡಿಕೊಡಬೇಕು ಅಂತ ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿ ವಿಚಾರಣೆಯ ಹಂತದಲ್ಲಿತ್ತು. ಈ ಮಧ್ಯದಲ್ಲಿ ಜಾತ್ರೆ ಮಾಡೋದಕ್ಕೆ ಜಾಗ ಇಲ್ಲ ಅಂತ ಮರ ಕತ್ತರಿಸಿದ್ದಾರೆ. ಆ ಹೆಣ್ಣು ಮಗಳ ಸಿದ್ದಮ್ಮನ ಗೋಳಾಟವನ್ನ ಕೇಳಿಸ್ಕೊಳ್ಳಿ ಒಂದು ಸಲ. ಜೆಸಿಬಿ ನುಗ್ಗಿಸಿಬಿಟ್ರು ಅಲ್ಲಿಯ ತಹಸೀಲ್ದಾರ್. ವರ್ಷಗಳ ಕಾಲ ಇಲ್ಲಿ ತೋಟ ಇತ್ತು, ಜಾತ್ರೆನೂ ನಡೀತಾ ಇತ್ತು. ಯಾವತ್ತೂ ಯಾವ ಜಾತ್ರೆಗೂ ತೊಂದರೆ ಆಗಿರಲಿಲ್ಲ, ಈ ಸಲ ತೊಂದರೆ ಬರ್ತಿತ್ತಂತೆ. ಇನ್ನೇನು ಫಲ ಕೊಡ್ತಾ ಇದ್ವು, 100 ಅಡಿಕೆ ಮರ 50 ತೆಂಗಿನ ಮರ. ನನ್ನ ಯಾಕೆ ಜೆಸಿಬಿ ಬಂದ್ವು, ಯಾಕೆ ಮರಗಳನ್ನು ಕಟ್ ಮಾಡಿದ್ರು? ನಾವು ತಾತ ಮುತ್ತಾತಕ್ಕಿಂತ ಮಾಡ್ಕೊಂಡ್ ಬಂದಿರೋ ಜಮೀನ್ ಅದು. ಓಕೆ ಸರ್, ನಿನ್ನೆ ಮೊನ್ನೆ ಮಾಡಿರೋ ಜಮೀನ್ ಅಲ್ಲ ಅದು. ನೀವೇ ನೋಡಿ ಕಾಣುತ್ತೆ ಅದು ವಿಡಿಯೋದ ಫೋಟೋ ಎಲ್ಲಾನ. ಕಾರಣಕ್ಕಾಗಿ ನಾವು ನಿರ್ಧಾರ ತಗೊಂಡಿದೀವಿ, ನಿಮ್ಮ ಮರಗಳನ್ನು ಕತ್ತರಿಸ್ತೀವಿ ಅಂತ ಒಂದು ಲೆಟರ್ ಏನಿದೆ ನಿಮ್ಮ ಹತ್ರ? ಸರ್, ನಮ್ಗೆ ಏನು ಕೊಟ್ಟಿಲ್ಲ ಸರ್, ನಮ್ಗೆ ಏಕಾಏಕಿ ಬಂದು ದಾಳಿ ಮಾಡಿದ್ದಾರೆ. ಹೋಗಿ ಡಿಸಿ ಆಫೀಸ್ ಎದುರು ಕೂತ್ಕೊಳ್ಳಿ ಸರ್. ಅದೇ ಸರ್, ಈಗ ಅದೇ ಇರೋದು, ನಮ್ಗೆ ಡಿಸಿ ಅವರೇ ನಮ್ಗೆ ನ್ಯಾಯ ತೋರಿಸ್ಕೊಡ್ಬೇಕು. ತಹಸೀಲ್ದಾರ್ ಅವರಿಗೆ ಫೋನ್ ರಿಂಗ್ ಆಗ್ತಾ ಇದೆ, ಮಮತಾ ಅವರಿಗೆ, ಅವ್ರು ರಿಸೀವ್ ಮಾಡ್ತಾ ಇಲ್ಲ. ಮೇಡಮ್ ನಿಲ್ಸಕ್ ಹೇಳಿ ಮೇಡಮ್, ಫುಲ್ ನೀವೆಲ್ಲ ಹೇಳಿದ್ರೆ ಫುಲ್ ಎಲ್ಲ ಕಟ ಮಾಡ್ತಾರೆ ಅಂತ ಹೇಳಿದ್ಕೆ ಸರ್, ಬಿಡಿ ಕಡೀರಿ 300 ಮರ ಕಡಿತಾರ ಅಂತ ಆನ್ಸರ್ ಮಾಡಿದ್ರೆ ಸರ್. ಅದಕ್ಕೆ 300 ಮರ ಕಡಿತಾರೆ ಅಂತ ನಮ್ಮ ಭರವಸೆಗೆ ಒಂದು 300 ಮರ ಕಡಿತಾರೆ ಕಡಿ ಆನ್ಸರ್ ಮಾಡಿದ್ರು ಸರ್. ಅದಕ್ಕೆ ಯಾವ ರಾಜನ ಆಡಳಿತದಲ್ಲೂ ನಡೆದದ್ದಲ್ಲ, ಬ್ರಿಟಿಷರ ಆಡಳಿತದಲ್ಲೂ ನಡೆದದ್ದಲ್ರಿ, ಇಂಥ ಪ್ರಜಾಪ್ರಭುತ್ವದಲ್ಲಿ ನಡೆದಂಥದ್ದು. ಒಂದು ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಂಥ ಜಮೀನಿನಲ್ಲಿ ಬೆಳೆದ ಅಡಿಕೆ ತೆಂಗಿನ ಮರಗಳನ್ನ ಏಕಾಏಕಿ ಜೆಸಿಬಿ ನುಗ್ಗಿಸಿ ಹೊಡೆಸಾಕ್ಬಿಡ್ತಾರೆ, ಕತ್ತರಿಸಿ ಹಾಕ್ತಾರೆ. ಇಡೀ ಕುಟುಂಬ ಎದೆ ಎದೆ ಬಡ್ಕೊಂಡು ಅಳ್ತಾ ಇದೆ. ಕೊಟ್ಟಿರೋ ಕಾರಣ ಏನು ಅಂದ್ರೆ ಜಾತ್ರೆಗೆ ಜಮೀನ್ ಕಡಿಮೆ ಆಗುತ್ತೆ ಅಂತ. ಮರ ಕತ್ತರಿಸಿ ಹಾಕಿದೀರಿ, ಇನ್ನು ನ್ಯಾಯ ಅಂದ್ರೆ ಆಕೆಗೆ ಒಂದು ಸ್ವಲ್ಪ ಪರಿಹಾರ ಕೊಡೋದು ಮಾತ್ರ ಸಾಧ್ಯ. ಆದ್ರೊಂದು ಉತ್ತರ ಬೇಕು. ಏನಾಗ್ತಾ ಇದೆ ಈ ರಾಜ್ಯದಲ್ಲಿ, ಆಗ್ತಾ ಇರುವಂಥದ್ದೇನು, ಇದಕ್ಕೆ ಯಾರ್ಯಾರು ರೆಸ್ಪಾನ್ಸಿಬಲ್ ಆಗಿದ್ದಾರೋ ಅವ್ರ ಕಡೆಯಿಂದ ನಿಮಗೆ ಪರಿಹಾರ ಕೊಡಿಸ್ತೀವಿ. ಏನ್ ಅನ್ಕೊಂಡಿದ್ದಾರೆ ಇವರು ಕಾನೂನು ಅಂದ್ರೆ? ಯಾರ್ದೋ ಜಮೀನಿಗೆ ಹೆಂಗ್ ಬೇಕಂಗೆ ಜೆಸಿಬಿ ನುಗ್ಗಿಸಿ ಮರಗಳನ್ನು ಕತ್ತರಿಸಾಕ್ಬಿಡವ? ಇದು ಈ ಕುಟುಂಬದ ಎದೆ ಮೇಲೆ ಚಪ್ಪಡಿ ಕಲ್ಲು ಎಳೆಯೋದಕ್ಕೆ ಅಂತಾನೆ ಮಾಡಿರುವಂತಹ ಕೆಲಸ. ಹಿಂಗೆ ಕಡ್ದು 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 ಹಾಕ್ತಿರಲ್ರಿ ರೀ, ತೆಂಗು ಕಂಗು ಬೆಳೆಯುವರನ್ನ ಕೇಳ್ರಿ, ಅವರನ್ನ ಕೇಳಬೇಕು ಅಂದ್ರೆ ಯಾರನ್ನ ಒಂದು ಮರ ಬೆಳೆಯುವರನ್ನ ಕೇಳ್ರಿ. ಹಿಂಗ್ ಕಡ್ದು ಹಾಕಿದ್ರಲ್ರ ಮೇಡಮ್, ಹೆಣ್ಣು ಮಗಳಲ್ವಾ ನೀವು, ಇನಾಮ್ ಜಮೀನ್ ಆಗಿದ್ರೆ ಅದನ್ನ ನೀವು ಪಾಲು ಮಾಡಿಕೊಡ್ಬೇಕಾಗಿತ್ತು. ಯಾರ್ಯಾರಿಗೆ ಎಷ್ಟೆಷ್ಟು ಅದು ಮಾಡಿ ಏನಾಗ್ಬೇಕು ನಿಮ್ಗೆ ಹೇಳಿ. ಮರ ಮರ ಕಡ್ದಾಗಿದೆ, ಏನು ಮಾಡಕ್ ಆಗ್ತಾ ಇಲ್ಲ ನಮ್ಮಿಂದ. ನಿಮ್ಮ ಹತ್ರ ಕ್ಷಮೆ ಕೇಳಿಸ್ತೀವಿ. 170 ಗಿಡ ಅಡಿಕೆ ಗಿಡ, 50 ಗಿಡ ತೆಂಗಿನ ಗಿಡ ಸ್ವಾಮಿ, ನನ್ಗೆ ಹೇಳಕ್ಕೆ ಟ್ರಾನ್ ಇಲ್ಲ ಕಣ್ ಸ್ವಾಮಿ. ನೀವು ಕೈ ಮುಗಿಬೇಡಿ ಯಾರಿಗೂ, ನಾವು ಕೈ ಮುಗಿತೀವಿ ನಿಮಗೆ, ನೀವೇ ಕೈ ಮುಗಿತೀರಿ. ಪಾದಕ್ಕೆ ಬಿದ್ದು ಕ್ಷಮೆ ಕೇಳ್ಬೇಕು ಅವರು ಸ್ವಾಮಿ. ಇದು ಬಹಳ ದೊಡ್ಡ ತಪ್ಪನ್ನ ಅವ್ರು ಮಾಡಿದ್ದಾರೆ, ಇದೆಲ್ಲ ಮಾಡಬಾರ್ದು. ಅದು ಅವ್ರದ್ದು ಎನ್ಕ್ರೋಚ್ ಆಗಿತ್ತು, ಅಲ್ಲಿಗೆ ಬೇಕಾದಷ್ಟು ರೀತಿ ನೀತಿ ಇತ್ತು, ಕಾನೂನೆಲ್ಲ ಬಿಟ್ಟು ಏಕದಮ್ ಹೋಗ್ಬಿಟ್ಟು ಇಡೀ ತೋಟ ಎಲ್ಲ ಹಾಳು ಮಾಡುವಂತೆ ಯಾರು ಅವನಿಗೆ ಅಧಿಕಾರ ಕೊಟ್ಟರು, ಅದು ಸಹಿಸಕ್ ಆಗೋದಿಲ್ಲ. ಉಚ್ಚಾರಣೆ ಸಾಕ್ತಿರಾಗಿದ್ರೆ ತೆಗೆದು ಬಿಸಾಕಿ ಅವ್ರನ್ನ, ನಿಮ್ಮನ್ಸಿಗೆ ಸೇರಿಸಿ ಉಚ್ಚಾರಣೆ ಸಾಕ್ತಾ ಇದೆಯಾ ಈ ಗೌರ್ಮೆಂಟ್ ಆಗಿದ್ರೆ? ಅಲ್ಲಿ ಅಲ್ಲಿ ಅಳ್ತಾ ಇದಾರಲ್ಲ, ಮಗ ಸತ್ತ ಅಂತಲ್ಲ, ಮಗಳು ಸತ್ತ ಅಂತಲ್ಲ, ಅಪ್ಪ ಸತ್ತ ಅಂತಲ್ಲ, ಅಜ್ಜಿ ಸತ್ರು ಅಂತಲ್ಲ, ಮರಗಳ ಮಾರಣವಮ ಆಯ್ತು ಅಂತೇಳಿ ಸಾವಿನ ಮನೆ ಮಾಡ್ಬಿಟ್ರಲ್ಲಿ ಮಮತಾ ಮೇಡಮ್. ಬೆಳೆದಿರೋ ಮರಗಳು ನೋಡಿ ತೆಗೆದಾಕ್ಬೇಕು ಅಂತ ಯಾವುದೇ ಕಾನೂನು ಅಡಿಯಲಿಲ್ಲ. ಮತ್ತೆ ತೆರವನ್ನ ತೆರವುಗೊಳಿಸಿರೋ ಮರಗಳು ಸರ್ಕಾರಕ್ಕೆ ಉಳಿದಿರೋದು, ಸರ್ಕಾರಕ್ಕೂ ಆದಾಯ ಬರೋದು. ಆ ದೃಷ್ಟಿಯಿಂದ
ತಪ್ಪು ಅಂತ ಹೇಳಿ ಇವತ್ತು ಅವರನ್ನ ವರ್ಗಾವಣೆ ಮಾಡಿದಿರಿ ಮತ್ತು ರೀಜನಲ್ ಕಮಿಷನರ್ ಅವರಿಗೆ ಎನ್ಕ್ವೈರಿ ಕೊಟ್ಟಿದಿರಿ ತಪ್ಪು ಮಾಡಿದಂತ ಅಧಿಕಾರಿಗಳನ್ನು ಕೂಡ ರಕ್ಷಿಸುವಂತ ಕೆಲಸ ಕೇವಲ ಒಂದು ವರ್ಗಾವಣೆ ಅಂತ ಹೇಳಿಬಿಡೋದು ಸರಿಯಲ್ಲ ಇದು ಇನ್ನು ಮುಂದೆ ಬರ್ತಾರಲ್ವ ನಾವು ರೈತ ಸಮಾವೇಶ ರೈತ ಸಮಾವೇಶ ರೈತ ಸಂಘಟನೆಗಳು ಕೂಡ ಇದರ ಬಗ್ಗೆ ಧ್ವನಿ ಎತ್ತಬೇಕು ನಿಮಗೆ ಏನಾದರೂ ಮಾಡಿದ್ರೆ ಪಾಪ ಹಾಗೆ ಮಾಡಬಾರದಾಗಿತ್ತು ಅಂತ ಅನಿಸ್ತಾ ಇದೆಯಾ ಸೈಬರ್ ವಿವರಣೆ ಕೊಟ್ಟಿದ್ದೀನಿ ದಯವಿಟ್ಟು ಸೈಬರ್ ಏನು ಹೇಳ್ತಾರೆ ಅದರ ಪ್ರಕಾರ ನಾನು ಮಾಡ್ತೀನಿ ಉಪವಿಭಾಗಾಧಿಕಾರಿ ಅಜಯ್ ರಾತ್ರಿ ಅಲ್ಲಿಗೆ ಬರ್ತಾರೆ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ನಮಗೊಂದು ಧೈರ್ಯ ಜಾಸ್ತಿ ಆಗ್ತಾ ಇದೆ ನೋಡಿ ವೀಕ್ಷಕರೇ ನಾವು ಕೇವಲ ನ್ಯಾಯದ ಪರ ಅಷ್ಟೇ ನಮಗೆ ಮಮತಾ ಮೇಡಂ ಮೇಲೆ ಏನು ದ್ವೇಷ ಇಲ್ಲ ನಮಗೆ ತಹಶೀಲ್ದಾರ್ ಅಲ್ಲಿಗೆ ಬರುವಂತ ಪ್ರಯತ್ನ ಮಾಡ್ತಾರೆ ಆದರೆ ಜನ ಇರ್ತಾರೆ ವಾಪಸ್ ಹೋಗ್ತಾರೆ ಅದೇ ಜೀಪ್ ಹತ್ಕೊಂಡು ಅವರು ವಾಪಸ್ ಹೋಗ್ತಾರೆ ಮಮತಾ ಮೇಡಂ ಇದರ ನಡುವೆ ಸಿದ್ದಮ್ಮ ಅವರ 100-150 ಅಡಿಕೆ ಮರ 50 ತೆಂಗಿನ ಮರ ಧರಾಶಾಯಿಯಾಗಿದೆ ನೋಡಿ ಮುಖ್ಯಮಂತ್ರಿಗಳ ತನಕ ಹೋಗಿದೆ ಬಡವರ ಧ್ವನಿಯಾಗಿ ಶೋಷಿತರ ಧ್ವನಿಯಾಗಿ ಧ್ವನಿ ಇಲ್ಲದವರ ಧ್ವನಿಯಾಗಿ ಕಟ್ಟ ಕಡೆಯ ಮನುಷ್ಯನಿಗೆ ಇಡೀ ಸಮಾಜ ಉಲ್ಟಾ ನಿಂತರೂ ಕೂಡ ನಾವು ಅವರ ಪರವಾಗಿ ನಿಂತೀವಿ ಅದನ್ನು ಮಾಡೇ ಮಾಡ್ತೀವಿ ಪ್ರಾಮಾಣಿಕವಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್